हाय हेलो नमस्कार ना निम्म विनायक विनायक कन्नड़िग यूट्यूब चैनल के स्वागत नाल्कैदु दिन हिंदे ओंदु केट्ट घटने नडेदित्तु कन्नड चित्रंगक्के ब्लैक डे अंत हेळि केलवरु हेळिदरु एंड ಗೊತ್ತಿರೋ ಹಾಗೆ ಹಾಸ್ಪಿಟಲ್ ನಡೆದಿರುವಂಥ ಘಟನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಆ್ಯಂಡ್ ಆ ಏನಂತ ಹೇಳಿದ್ರೆ ಆ ಘಟನೆ ನಡೆದಾಗ ಎಷ್ಟೋ ಜನ ತುಂಬ ಇದು ಮಾಡಿದರು, ಮರುಗಿದರು. ಆ್ಯಂಡ್ ದರ್ಶನ್ ಸರ್ಗೆ ಎಷ್ಟೋ ಜನ ಸಪೋರ್ಟ್ ಮಾಡಿದರು, ಅದು ರಾಜಕಾರಣಿಗಳಾಗಿರ್ಬೋದು, ಚಿತ್ರ ನಟ ನಟಿಯರಾಗಿರ್ಬೋದು. ಆ್ಯಂಡ್ ಫ್ಯಾನ್ಸ್ ಅಂತ ಬಿಡಿ, ಯಾವಾಗಲೂ ಸಪೋರ್ಟ್ ಆಗಿದ್ದೇ ಇರ್ತಾರೆ. ಆ್ಯಂಡ್ ಬೇರೆ ನಟರ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡಿದರು. ಆ್ಯಂಡ್ ಇದೆಲ್ಲ ಆದಮೇಲೆ ಒಬ್ಬ ನಟನ ಒಂದು ಟ್ವಿಟ್ ಏನಿದೆ ತುಂಬ ವೈರಲ್ ಆಯಿತು. ಆ್ಯಂಡ್ ತುಂಬ ಎಲ್ಲ ಫ್ಯಾನ್ಸ್ಗಳು ತುಂಬ ಖುಷಿಯಾದರು. ಆ್ಯಂಡ್ ತುಂಬ ನಮಗಂತೂ ನನಗಂತೂ ಸಖತ್ತಾಗಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬೇರೆ ಯಾರಲ್ಲ, ಅವರು ಕಿಚ್ಚ ಸುದೀಪ್, ಒಂದು ಕಾಲದಲ್ಲಿ ದಚ್ಚು ಕಿಚ್ಚ ಅಂತ ಹೇಳಿದ್ರೆ ಪ್ರಾಣ ಸ್ನೇಹಿತರು, ಗುಚಿಗುಗಳು ಆಗಿದ್ದರು. ಯಾರೋ ಬಂದು ಮಧ್ಯದಲ್ಲಿ ಕಡ್ಡಿ ಅಲ್ಲಾಡಿಸಿ ಅವರಿಬ್ಬರು ಸ್ನೇಹನ ಬೇರೆ ಮಾಡಿದರು. ಬಟ್ ಎದುರಲ್ಲಿ ಅವರಿಬ್ಬರು ಬೇರೆ ಬೇರೆ ಆಗಿದ್ದರು, ಮನಸ್ಸೊಳಗಡೆ ಅವರಿಬ್ಬರು ಯಾವಾಗಲೂ ಸ್ನೇಹಿತರೇ ಆಗಿದ್ದರು ಅಂತ ಹೇಳಲಿಕ್ಕೆ ಇದೇ ಕಾರಣ. ಯಾಕಂದರೆ ತನ್ನ ಗೆಳೆಯನಿಗೇನೋ ಕಷ್ಟ ಆಗಿದೆ, ತನ್ನ ಗೆಳೆಯನಿಗೇನೋ ಅವಮಾನ ಆಗಿದೆ ಅಂತ ಹೇಳಿದ ಕೂಡ ಇನ್ನೊಬ್ಬ ಗೆಳೆಯ ಅವನ ಕುಚುಕುಗಳೇ ಯಾವತ್ತೂ ಸಹಿಸಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅವನೊಂದು ಒಂದು ಒಳ್ಳೆಯ ಪತ್ರವನ್ನು ಪತ್ರದ ಥರ ಬರೆದು ಸುದೀಪ್ ಅವರು ಟ್ವೀಟ್ ಮಾಡಿದರು. ಆ್ಯಂಡ್ ತುಂಬ ಖುಷಿ ಆಯಿತು. ದರ್ಶನ್ಗೂ ನನ್ನ ಮಗಿ ಏನೇ ಒಂದು ಮನಸ್ತಾಪ ಇರ್ಬೋದು, ಆದರೆ ಈ ಥರ ವಿಷಯದಲ್ಲಿ ನಾನು ಯಾವತ್ತೂ ಅವರಿಗೆ ಸಪೋರ್ಟಾಗಿ ನಿಲ್ತೀನಿ ಅನ್ನೋ ಥರದಲ್ಲಿ ಅವರು ಟ್ವೀಟ್ ಮಾಡಿದರು. ಆ್ಯಂಡ್ ಇದಕ್ಕೆ ದರ್ಶನ್ ಅವರು ಕೂಡ ರಿಪ್ಲೈ ಮಾಡಿದರು, ನಿಮ್ಮ ಈ ಒಂದು ಸಪೋರ್ಟಿಗೆ ಧನ್ಯವಾದ ಅಂತೇಳಿ. ತುಂಬ ಖುಷಿ ಆಯಿತು. ದರ್ಶನ್ ಸರ್ ಮತ್ತು ಸುದೀಪ್ ಸರ್ ಫ್ಯಾನ್ಸ್ ಅಂತೂ ಹಬ್ಬ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಾನೊಬ್ಬ ಫ್ಯಾನ್ಸ್ ಆಗಿ ನನಗೂ ಸಾಕಾಗಿ ಖುಷಿ ಆಗ್ತಿದೆ. ಹಬ್ಬ ಅವರಿಬ್ಬರು ಒಂದಾಗ್ಬಿಟ್ರೆ ಅದನ್ನು ನೋಡೋ ಹಬ್ಬನೇ ಬೇರೆ, ಅದನ್ನು ನೋಡೋ ಆ ಖುಷಿನೇ ಬೇರೆ ಅನಿಸ್ತು. ಆ್ಯಂಡ್ ಅದೆಷ್ಟು ಬೇಗ ಅವರಿಬ್ಬರು ಒಂದು ಮತ್ತೆ ಒಂದಾಗಲಿ, ಆ್ಯಂಡ್ ಮೊದಲಿನ ಥರನೇ ಆಗಲಿ, ಆ್ಯಂಡ್ ಒಳ್ಳೆಯದು ಆ ವಿಷಯ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದು ಅಂತ ಹೇಳ್ತಾ. ಆ್ಯಂಡ್ ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಗಲಾಟೆ ಮಧ್ಯೆ ಕೆಲವರು ಪುನೀತ್ ಸರ್ ಅವರ ಹೆಸರನ್ನು, ಅಪ್ಪು ಸರ್ ಹೆಸರನ್ನು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಕೆಟ್ಟದಾಗಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಬೇಡ, ಯಾಕಂದರೆ ಆ ವ್ಯಕ್ತಿ ದೈಹಿಕವಾಗಿ ನಮ್ಮ ಜೊತೆಗಿಲ್ಲ, ಮಾನಸಿಕವಾಗಿ ನಮ್ಮ ಜೊತೆಗಿದ್ದಾರೆ, ಬಟ್ ದೈಹಿಕವಾಗಿ ಇಲ್ಲ. ಇಲ್ಲದೇ ಇರೋ ವ್ಯಕ್ತಿ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡೋದು ತಪ್ಪಾಗುತ್ತೆ. ಆ್ಯಂಡ್ ಆ ವ್ಯಕ್ತಿ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಸಮಾಜಕ್ಕೆ ತಾನು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಹೋಗಿದ್ದಾರೆ, ಅಂಥ ವ್ಯಕ್ತಿ ಬಗ್ಗೆ ನಾವು ಮಾತಾಡೋದು ಇನ್ನೂ ದೊಡ್ಡ ತಪ್ಪಾಗುತ್ತೆ. ಆ್ಯಂಡ್ ಎಷ್ಟೋ ಜನರ ಮನಸ್ಸಲ್ಲಿ ದೇವರಾಗಿಬಿಟ್ಟಿದ್ದಾರೆ, ದೇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು, ಅದು ನಮಗೂ ಒಳ್ಳೆಯದಲ್ಲ ಅಂತ ಹೇಳ್ತಾ. ಯಾರೋ ಒಬ್ಬ ಕೆಲಸಕ್ಕೆ ಬರೆದಿದ್ದನ್ನು ಮಾಡಿರೋ ತಪ್ಪಿಗೆ ಈ ವ್ಯಕ್ತಿ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಆ್ಯಂಡ್ ಅವ್ರು ಯಾರೋ ನಾವು ಯಾರೋ ಒಬ್ಬ ಕೂಡ ನಾಳೆಗೆ ಇನ್ನೊಬ್ಬ ಕೂಡ ನಾನು ದರ್ಶನ್ ಸರ್ ಫ್ಯಾನ್ಸ್ ಅಂತೇಳಿ ಇನ್ನೊಬ್ಬ ಈ ಥರ ಬೇರೆ ನಟರಿಗೆ ಇದು ಮಾಡಿಬಿಟ್ರೆ ಅದು ಕೂಡ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಆ ಥರ ಮಾಡೋದು ಬೇಡ ಅಂತ ಹೇಳ್ತಾ ನಮಗೆ ಏನಂತ ಯಾವುದೇ ವ್ಯಕ್ತಿ ಆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ಆ ವ್ಯಕ್ತಿಗೆ ಒಳ್ಳೆಯದೇ ಆಗುತ್ತೆ. ನೋಡಿ ಈಗ ಈ ಘಟನೆ ಆಗಿರೋದ್ರಿಂದ ಇಲ್ಲಿ ದರ್ಶನ್ ಸರ್ ಸುದೀಪ್ ಸರ್ ಒಂದು ಮತ್ತೆ ಒಂದೊಂದು ಸೂಚನೆ ನಮ್ಗೆ ಸಿಕ್ತು. ಸೊ ಇದನ್ನು ನಾವು ಖುಷಿ ಪಡೋಣ, ಅದನ್ನು ಬಿಡೋಣ, ಆ ವ್ಯಕ್ತಿಗೆ ಕೆಟ್ಟದ ಹಾಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ನಟರು ಒಂದೇ, ಕನ್ನಡ ಚಿತ್ರರಂಗ ಒಂದೇ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಚಿತ್ರ ನೋಡಿ, ಸ್ಟಾರ್ ವಾರ್ ಬೇಡ ಅಂತೇಳಿ ನಮ್ಮ ಅಪ್ಪು ಸರ್ ಹೇಳ್ತಾರೆ. ಸೊ ಅವರೆಲ್ಲ ಒಂದಾಗಿದ್ದಾರೆ, ಅವರೆಲ್ಲ ಒಟ್ಟಿಗೆ ಇರ್ತಾರೆ. ನಾವು ಫ್ಯಾನ್ಸ್ಗಳು ಯಾಕೆ ಸುಮ್ಮನೆ ಕಿತ್ತಾಡೋದು, ಎಲ್ಲರನ್ನೂ ಸಪೋರ್ಟ್ ಮಾಡೋ, ಎಲ್ಲರೂ ನಮ್ಮ ಕನ್ನಡ ಚಿತ್ರ ನಟರು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ. ಮಾತೆ ಹೋಗಿದ್ದ ಮುಂಚೆ ಒಂದು ಮಾತು, ನಾನು ಹಾಕೊಳ್ಳೋ ಬಟ್ಟೆ ರಿಪೀಟ್ ಆಗ್ಬೋದು, ಆದರೆ ನಾನು ಮಾತಾಡೋ ವಿಷಯ ಮಾತ್ರ ರಿಪೀಟ್ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಕಿಚ್ಚ, ಜೈ ದಚ್ಚು, ಜೈ ಅಪ್ಪು, ಜೈ KFI, ಜೈ ಕರ್ನಾಟಕ ಮಾತೆ. ಬಾಯ್.